ಏನು ಉಪ್ಪುಂದ ಉತ್ತು ಶಾಲೆಯ ಶಿಕ್ಷಕಿ ಮಲ್ಲಿಕಾ ಶೆಟ್ಟಿ ಅವರಿಗೆ ಏನು ಅವಮಾನ ಆಗಿದೆ ಅದನ್ನು ನಾವು ಉಗ್ರ ಶಬ್ದದಿಂದ ಖಂಡಿಸ್ತೇವೆ. ನಾವು ಇಡೀ ಜಿಲ್ಲಾ ಸಂಘ, ಉಡುಪಿ ಜಿಲ್ಲಾ ಸಂಘ ಎಕ್ಕಿದ್ದೇವೆ ಮೇಡಮ್. ನೀವು ಹೆದರು ಬೇಡ, ಇವತ್ತು ನಿಮಗೆ ಆಗಿರ್ಬೋದು, ನಾಳೆ ನಮಗೂ ಬರ್ತದೆ. ಅದರಿಂದ ನೀವು ಹೆದರುವ ಅಗತ್ಯವೇ ಇಲ್ಲ. ಈಗಾಗಲೇ ನಾವು ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿದ್ದೇವೆ. ಇಡಿಪೈ ಅವರಿಗೂ ಕೂಡ ಎಜುಕೇಶನ್ ಮಿನಿಸ್ಟರ್ ಈಗಾಗಲೇ ಫೋನ್ ಮಾಡಿ ಹೇಳಿದ್ದಾರೆ, ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಹೆದರುವ ಅಗತ್ಯ ಆ ಒಂದು ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು, ಆ ವ್ಯಕ್ತಿಯನ್ನ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಬೇಕು. ಇಂತಹ ಘಟನೆಗಳು ಮರುಕಳಿಸುತ್ತಿದ್ದಾಗೆ ನಮ್ಮ ಶಿಕ್ಷಕರ ಸಂಘಟನೆಗಳು, ನೌಕರರ ಸಂಘಟನೆಗಳು ಇದಕ್ಕೆ ಧ್ವನಿ ಆಗಬೇಕು ಅಂತ ಹೇಳುತ್ತಾ ನಮ್ಮ ಏನು ಬೇಡಿಕೆ ಇದೆ, ಈ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ವರದಿ ನೀಡಲಿಕ್ಕೆ ಒಂದು ಮನವಿಯನ್ನು ನೀಡಿದ್ದೀರಿ. ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸಲ್ಲಿಸಿ ಆದಷ್ಟು ತಮ್ಮ ಬೇಡಿಕೆ ಇಡಲಿ ಅಂತ ಮೇಲ್ಕಂಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾ ಶೆಟ್ಟಿ ಶಿಕ್ಷಕಿ ಸಹಿ ಪ್ರಾಶಾಲೆ ಉದ್ದು ಕುಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ದಿನಾಂಕ 10/12/2019 ಅಪರಾಹ್ನ ಸದರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮೋಹನ್ ಚಂದ್ರ ಒಪ್ಪಂದ ಇವರು ಏಕಾಏಕಿ ಶಿಕ್ಷಕಿಯ ಮೇಲೆ ಹಲ್ಲೆ ನಡೆಸಿ ಲೈಂಗಿಕ ದೌರ್ಜನ್ಯವೆಸಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುತ್ತಾನೆ. ಈ ಬಗ್ಗೆ ತಮ್ಮ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಈವರೆಗೂ ಅಪರಾಧಿಯನ್ನು ಬಂಧಿಸದಿರುವುದು ವಿಷಾದನೀಯವಾಗಿದೆ. ಸದ್ರಿ ಈತನು ಈ ಹಿಂದೆಯೂ ಕೂಡ ಇದೇ ಶಾಲೆಯ ಶಿಕ್ಷಕಿ ಶ್ರೀಮತಿ ಮಮತಾ ಎನ್ನುವರ ಮೇಲೆ ಇದೇ ರೀತಿಯಿಂದ ವರ್ತಿಸಿ ಆ ಬಗ್ಗೆಯೂ ತಮ್ಮ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆತನು ನ್ಯಾಯಾಲಯದಿಂದ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿರುತ್ತಾನೆ. ಆದ್ದರಿಂದ ಸದ್ರಿ ಈತನ ಮೇಲೆ ಗುಂಡಾ ಕಾಯ್ದೆಯನ್ನು ದಾಖಲಿಸಿಕೊಂಡು ಈತನನ್ನು ಗಡೀಪಾರು ಮಾಡಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರಿಗೆ ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಅಲ್ಲದೆ ಬೇರೆ ಬೇರೆ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮಾಹಿತಿ ಕಾಯ್ದೆ ಅಡಿಯಲ್ಲಿ ಕಿರುಕುಳವನ್ನು ನೀಡುತ್ತಿದ್ದು ಇದರ ವಿರುದ್ಧವೂ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಮುಂದೆ ಈ ಪ್ರಕರಣವು ರಾಜ್ಯಕ್ಕೆ ಒಂದು ಮಾದರಿಯಾಗಿ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯವನ್ನು ನಿರ್ಭೀತಿಯಿಂದ ನಡೆಸುವಂತಾಗಬೇಕು. ಟೀಚರ್ಗೂ ಹೇಳಿದ್ದೀವಿ, ಅದು ಲೋಕಲ್ ಇರೋದ್ರಿಂದ ಮತ್ತೆ ಊರ ಮನೆಯಲ್ಲಿ ಎಲ್ಲ ಕಡೆ ಹೇಳಿದ್ದೀವಿ. ಎಲ್ಲಿ ಎನಿ ಟೈಮ್ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಸಿಕ್ಕಿದ ಕೂಡಲೇ ನಮಗೆ ಮಾಹಿತಿ ಕೊಡುವಂಗೆ ಅದ್ರ ಬಗ್ಗೆ ನಾವು ಮಾಡಿವ. ಈಗಾಗಲೇ 107 ನಮ್ಮ ಇಲಾಖೆ ವತಿಯಿಂದನೇ ಅವ್ರದ್ದು ಬ್ರದರ್ ಮೇಲೂ ಆಗಿದೆ 50 ಲ್ಯಾಕ್ಸ್ ರುಪೀಸ್ ಇದು ಮಾಡೋಕ್ಕೆ, ಅದು ಬಾಂಡ್ ಅವ್ರು ಕೊಡ್ಬೇಕು ಅವರಿಗೆ. ಇಬ್ಬರ ಮೇಲೂ ಮಾಡಿದ್ದೀವಿ. ಮತ್ತು ಗಡೀಪಾರಿಗೆ ನೀವು ಹೇಳೋಕ್ಕಿಂತ ಮುಂಚೆನೇ ನಮ್ಮ ಇದರಿಂದ ಆಲ್ರೆಡಿ 5 ಕೇಸಸ್ ಇರೋದ್ರಿಂದ ಪ್ರಸ್ತಾವನೆ ಈಗ ನಾವು ಎಷ್ಟು